ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತಿನ ನನ್ನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರಿಗೂ ಬಸಾರ್ನ ತೋರಿಸ್ತೀನಿ. ಬಸಾರ್ ಅಂದರೆ ಏನಂತ ಅನ್ಕೊಳ್ತಾ ಇದ್ದೀರಾ? ಏನೂ ಅಲ್ಲ, ಅದು ಜಸ್ಟ್ ಸಂತೆ. ನಮ್ಮೂರಲ್ಲೆಲ್ಲ ಸಂತೆ ನಡೆಯುತ್ತಲ್ಲ, ಅದೇ ಥರ ಮಲೇಷ್ಯಾದಲ್ಲೂ ನಡೆಯುತ್ತೆ. ಅದನ್ನೇ ತೋರಿಸೋಣ ಅಂತೇಳಿ ಚಿಕ್ಕ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೆ, ಹಾಗೆ ಹೋಗ್ತಾನೆ ನಾನು ವೆಜಿಟೇಬಲ್ಸ್ನ ತೊಗೊಂಡೋಗ್ಬೇಕು. ಹಾಗೆ ನಾನು ಇಲ್ಲೇ ಒಂದು ವ್ಲಾಗ್ ಮಾಡಿಕೊಂಡು ಹಾಗೆ ವೆಜಿಟೇಬಲ್ಸ್ನ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ನಾನು ಕಳೆದ ವೀಡಿಯೋದಲ್ಲೇ ವ್ಲಾಗಲ್ಲಿ ಹೇಳಿದ್ದೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಅಂತ, ಅವತ್ತು ನಂಗೆ ಆಗಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ನೋಡಿ ಯಾವ ಥರ ಇರುತ್ತೆ ಬಸಾರ್ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಅಲ್ಲಿನೂ ಎಲ್ಲ ಕಡೆಯಿಂದ ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬಂದು ಸೇಲ್ ಮಾಡ್ತಾ ಇರ್ತಾರೆ. ಆ ಸೈಡಲ್ಲಿ ನಾನು ತೊಗೊಂಡು ಹೋಗ್ತೀನಿ. ಅಲ್ಲೆಲ್ಲ ವೆಜಿಟೇಬಲ್ಸ್ ಚೆನ್ನಾಗಿರುತ್ತೆ. ಬನ್ನಿ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಾನು ಕರ್ಕೊಂಡು ಹೋಗೋಷ್ಟರಲ್ಲಿ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇಲ್ಲಿ ಟೈಮ್ ಹೇಳಬೇಕು ಅಂತಂದರೆ ಇವಾಗ 6:10-6:15 ಆಗಿದೆ. ನಿಮಗೆಲ್ಲ ಕಾಣ್ತಾ ಇದೆ ಇನ್ನೂ ಬೆಳಗ್ಗಿದೆ. ಇಲ್ಲೆಲ್ಲ ಕತ್ಲಾಗೋದು 7:30 ಆ ಥರ. ಆ್ಯಂಡ್ ಇಲ್ಲಿ ಸಂತೆ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಒಂದೊಂದು ದಿನ ನಡೆಯುತ್ತೆ. ನನಗೆ ಹತ್ತಿರ ಆಗಿರೋದು ಇಲ್ಲಿ ಲಿಟಲ್ ಇಂಡಿಯಾ ಹತ್ರ ನಡೆಯೋ ಸಂತೆನೇ ಬಸಾರ್. ಅದು ಪ್ರತಿ ಗುರುವಾರ ನಡೆಯುತ್ತೆ. ಸೊ ಗುರುವಾರ ಹಿಂಗೆ ಆಫೀಸಿಂದ ಮನೆಗೆ ಹೋಗಬೇಕಾದ್ರೇ ತೊಗೊಂಡು ಹೋಗ್ಬಿಡ್ತೀನಿ. ಇವತ್ತು ಇಲ್ಲೊಂದು ವ್ಲಾಗ್ ಮಾಡೋಣ ಅಂತ ನನಗೆ ಡಕ್ಕಂತ ನೆನಪಾಯಿತು ನಿಮಗೆಲ್ಲ ತೋರಿಸ್ಬೇಕು ಅಂತ. ಹಾಗಾಗಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ವಲ್ಪ ಬೇಗ ಬಂದೆ, ಬೆಳಗ್ಗಿರೋ ಹೊತ್ತಲ್ಲೇ ಬಂದೆ. ಇಲ್ಲಿ ಸಂತೆಯಲ್ಲಿ ಜಾಸ್ತಿ ಇಂಡಿಯನ್ಸೇ ನಮಗೆ ಕಾಣ್ತಾರೆ. ಯಾಕೆ ಇಂಡಿಯನ್ಸಲ್ಲಿ ಎಸ್ಪೆಷಲಿ ಆಂಧ್ರದವರೇ ತುಂಬ ಜನ ಕಾಣ್ತಾರೆ ನಮಗೆ. ಯಾಕಂತಂದರೆ ಇಲ್ಲಿ ಲಿಟಲ್ ಇಂಡಿಯಾ ಹೇಳಿದಾಗ ಇಲ್ಲಿ ತುಂಬ ಜನ ಇಂಡಿಯನ್ಸ್ ಇದ್ದಾರೆ ಅಂತ ನಿಮಗೆಲ್ಲ ಮುಂಚಿನ ವ್ಲಾಗಲ್ಲೇ ಹೇಳಿದ್ದೆ. ಯಾರಾದರೂ ಆ ಲಿಟಲ್ ಇಂಡಿಯಾ ವ್ಲಾಗ್ನ ನೋಡಿಲ್ಲ ಅಂತಂದರೆ ನಾನು ಲಿಂಕ್ನ ಹಾಕ್ತೀನಿ, ನೋಡಿ. ಆ್ಯಂಡ್ ಇಲ್ಲಿ ತುಂಬ ಅಪಾರ್ಟ್ಮೆಂಟಲ್ಲೆಲ್ಲ ತುಂಬ ಇಂಡಿಯನ್ಸೇ ಇದ್ದಾರೆ. ಎಸ್ಪೆಷಲಿ ಇಂಡಿಯನ್ಸ್ ಅಂತಂದರೆ ಆಂಧ್ರದವರೇ ಇದ್ದಾರೆ. ಸೊ ಆಂಧ್ರ ಫೇಮಸ್ ಎಲ್ಲ ಇಲ್ಲಿ ಆಂಧ್ರ ಮೆಸ್ಗಳೆಲ್ಲ ಇಲ್ಲಿ ತುಂಬ ಫೇಮಸ್ ಈ ಏರಿಯಾದಲ್ಲಿ ಎಸ್ಪೆಷಲಿ. ಸೊ ನಿಮಗೆ ಈಗ ನಾನು ಸ್ವಂತ ತೋರಿಸ್ಬೇಕಾದ್ರೆ ನಿಮಗೆ ತುಂಬ ಜನ ಇಂಡಿಯನ್ಸೇ ಕಾಣಿಸ್ತಾರೆ. ಬನ್ನಿ ಹೋಗೋಣ ನನ್ನ ಜೊತೆಲೆ. ಇವತ್ತು ಸಂತೆಯಲ್ಲಿ ನೀವು ಇರ್ತೀರ ನನ್ನ ಜೊತೆಗೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಈ ರೋಡ್ ಫುಲ್ ಇವತ್ತು ಸಂತೆ ನಡೆಯುತ್ತೆ. ಇಲ್ಲಿ ಮಲೇಷ್ಯನ್ ಫೇಮಸ್ ಫ್ರೂಟ್ಸ್ ಎಲ್ಲ ನಿಮಗೆ ಕಾಣ್ತಾ ಹೋಗುತ್ತೆ. ನಾನು ತೋರಿಸ್ತೀನಿ ಯಾವ್ದಾದ್ರು ಅಂತ. ಈಗ ಕಾಣ್ತಾ ಇದೆಯಲ್ಲ ನಿಮಗೆ ಇದು ಈ ಫ್ರೂಟು, ಇದು ಡೂರೋ ಅಂತ ಹೇಳಿ. ಇಲ್ಲಿ ಫೇಮಸ್ ನಮ್ಮಲ್ಲಿ ಯಾವ ಥರ ಮ್ಯಾಂಗೋ ಫೇಮಸ್ ಅಂತೀವೋ ಅದೇ ಥರ ಇಲ್ಲಿನೂ ಇದು. ಇಲ್ಲಿ ಜನಕ್ಕೆ ಈ ಹಣ್ಣುಗಳ ರಾಜ ಅಂದ್ರೂ ತಪ್ಪಾಗಲ್ಲ. ಇದಕ್ಕೆಲ್ಲ ಕಿಂಗ್ ಆಫ್ ದಿ ಫ್ರೂಟ್ ಅಂತಲೂ ಕರೀತಾರೆ. ನನ್ನ ಜೊತೆನೇ ಬನ್ನಿ, ನಾನು ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ಇಲ್ಲೆಲ್ಲ ಏನೇನು ಸಿಗುತ್ತೆ ಅಂತ ಹೇಳಿ. ಹಾಗೆ ನಾನು ಕೆಲವು ಶಾಪ್ಸ್ ಅಂದರೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥ ಕೆಲವು ಶಾಪ್ಸ್ ಇದ್ದಾವೆ, ಅಲ್ಲಿ ಕೆಲವೊಂದು ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಫೇಮಸ್ ಇದೆ. ನಾನು ನಿಮಗೆ ತೋರಿಸ್ತೀನಿ ಹಾಗೂ ನಾನು ಏನು ತೊಗೊಳ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇವೆಲ್ಲ ಇವಾಗ ತೊಗೊಂಡಿದ್ದೀನಿ. ಇನ್ನು ಸೊಪ್ಪು ನೋಡಬೇಕು, ಇನ್ನು ಸ್ವಲ್ಪ ಇದೆ ನೋಡ್ತಾ ಇದ್ದೀನಿ ಏನೇನು ತೊಗೊಳ್ಬೇಕು ಅಂತ ಹೇಳಿ. ಯಾಕಂದರೆ ಒಂದು ಬಿಸಿಗೆ ಆಗೋಷ್ಟು ನಾನು ತೊಗೊಳ್ಬೇಕು. ಸೊ ನೋಡ್ತಾ ಇದ್ದೀನಿ ಏನೇನು ತೊಗೊಳ್ಬೇಕು ಅಂತ ಹೇಳಿ. ಇವಾಗ ಇಷ್ಟೆಲ್ಲ ತೊಗೊಂಡಾಯ್ತು, ನೆಕ್ಸ್ಟು ಫ್ರೂಟ್ಸ್ ನೋಡೋಕ್ಕೆ ಹೋಗಬೇಕು.
ತಗೊಂಡೋಗಿ. ಈ ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಲ್ಲ, ಇದು ಇಂಡಿಯನ್ಸ್ಗೆ ಫೇಮಸ್. ಇದು ಇಂಡಿಯನ್ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಕಂಪ್ಲೀಟ್ ಇಂಡಿಯನ್ಸೇ ಇಲ್ಲಿರೋದು. ಈ ಅಪಾರ್ಟ್ಮೆಂಟ್ ಹೆಸರು ಪಾಮ್ ಕೋರ್ಟ್. ಇಲ್ಲಿ ಒಂದು ನಮ್ಮದು ರೆಗ್ಯುಲರ್ ಫ್ರೂಟ್ ಶಾಪ್ ಇದೆ. ಇದು ತುಂಬ ಫೇಮಸ್. ಇಲ್ಲಿ ಯಾವ ಫ್ರೂಟ್ ಫೇಮಸ್ ಅಂದರೆ ನಮಗೆ ಜಾಕ್ ಫ್ರೂಟ್ ತುಂಬ ಇಷ್ಟ ಆಗುತ್ತೆ. ಹೋಗೋದು ಇಲ್ಲಿ ಬಂದಾಗ ಯಾವಾಗ್ಲೂ ನಾನು ಇವತ್ತು ಹೋಗ್ತಾ ಇದ್ದೀನಿ. ಇಲ್ಲಿ ಸ್ಪೆಷಲಿ ಉದ್ದಿನ ವಡೆ ತುಂಬ ಫೇಮಸ್. ಎಲ್ಲರೂ ಇಲ್ಲಿ ಉದ್ದಿನ ವಡೆಗೆ ಬರ್ತಾರೆ ಜಾಸ್ತಿ. ನಾನೆಲ್ಲ ತಗೊಂಡಾಯ್ತು ನೋಡಿದ್ರಿ. ಸಾಯಂಕಾಲ ಆಗ್ತಾ ಇದ್ದಂಗೆಲ್ಲ ಜನಗಳು ಯಾವ ಥರ ಜಾಸ್ತಿ ಆಗ್ತಾರಂತ ಹೇಳಿ ಇವಾಗೆಲ್ಲ ತಗೊಂಡೆ. ಇವಾಗ ನಾನಿನ್ನ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಬಸ್ಗೆ ಮನೆಗೆ ಹೋಗೋಕ್ಕೆ. ನಾ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಆಲ್ರೆಡಿ 8:30 ಹಾಗೆ ಆಗಿದೆ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಏನು ತುಂಬ ಕಷ್ಟದೇನು ಮಾಡಲ್ಲ, ತುಂಬ ಈಸಿಯಾಗಿರೋದೇ ಮಾಡೋದು ನೈಟ್ ಯಾವಾಗಲೂ. ನಾವು ಈ ಒಂದು ವ್ಲಾಗಲ್ಲಿ ನಿಮ್ಗೆ ಅನಿಸ್ಬೋದು ಏನಪ್ಪ ವಿಶೇಷ, ಯಾಕೆ ಇದನ್ನ ತೋರಿಸಿದ್ದು ಅಂತ ಹೇಳಿ. ಇದೇನಷ್ಟು ವಿಶೇಷ ಅಲ್ಲ ಅಂತಲೂ ಅನಿಸ್ಬೋದು ನಿಮಗೆ. ಬಟ್ ನಾನು ಯಾಕೆ ತೋರಿಸಿದೆ ಅಂತಂತಂದರೆ ನಮ್ಮ ಊರುಗಳಲ್ಲೆಲ್ಲ ನಡೀತಾನೆ ಇರುತ್ತೆ ಸಂತೆ, ಅದೇ ರೀತಿ ಇಲ್ಲಿನೂ ನಡೆಯುತ್ತೆ ಅಂತ ತೋರಿಸೋಕ್ಕೆ ನಿಮಗೆ ನಾನು ಈ ವಿಡಿಯೋನ ಮಾಡಿದೆ. ಇದರಲ್ಲಿ ಅಷ್ಟು ವಿಶೇಷತೆ ಏನಿಲ್ಲ, ಎಲ್ಲ ಕಡೆಯೂ ಸಿಗಂಗೇನೆ, ಇಲ್ಲಿನೂ ಸಿಗತ್ತೆ. ಬಟ್ ಏನು ಅಂತಂದರೆ ಇಲ್ಲಿ ಯಾವ್ಯಾವ ಅಂದರೆ ಯಾವ್ಯಾವ ಏರಿಯಾದಲ್ಲಿ ಏನೇನು ಜಾಸ್ತಿ ಸೇಲ್ ಮಾಡಬೇಕೋ ಅದನ್ನೇ ಸೇಲ್ ಮಾಡ್ತಾರೆ. ಇಲ್ಲಿ ಜಾಸ್ತಿ ವೆಜಿಟೇಬಲ್ಸ್ ಆ ಥರದ್ದು ಇರುತ್ತೆ, ಇನ್ನೊಂದು ಕಡೆ ನಡೆಯುತ್ತೆ. ಹಾಗೆ ಪ್ರತಿ ಡೇನೂ ಬೇರೆ ಬೇರೆ ಏರಿಯಾದಲ್ಲೆಲ್ಲ ನಡೆಯುತ್ತೆ ಬೇರೆ ಬೇರೆ ಕಡೆ. ಹಾಗೆ ಒಂದು ಕಡೆ ನಾನ್ ವೆಜ್ ತುಂಬ ಸ್ಪೆಷಲಿಟಿ ಅಂದರೆ ಅಲ್ಲೆಲ್ಲ ನಾನ್ ವೆಜ್ಜೇ ಇರುತ್ತೆ. ಬಟ್ ಇಲ್ಲಿ ಜಾಸ್ತಿ ವೆಜಿಟೇಬಲ್ಸ್ ಸೇಲ್ ಆಗೋದ್ರಿಂದ ಬರೀ ವೆಜಿಟೇಬಲ್ಸ್ ಸೇಲ್ ಇರುತ್ತೆ ಇಲ್ಲಿ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಏನು ವಿಷಯ ಅಂತಂದರೆ, ನಮ್ಮೂರಲ್ಲೆಲ್ಲ ಸಂತೆ ನಡೆದ್ರೆ ಮುಗೀತು, ಆ ರೋಡ್ಗೆ ಹೋಗೋಕ್ಕೆ ಆಗಲ್ಲ. ಆ ಥರ ತರಕಾರಿ ಎಲ್ಲನೂ ಬಿದ್ದು ಫುಲ್ ಒಂಥರ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ಆದರೆ ಇಲ್ಲಿ 9:30 to 10 ಹೋದರೆ ನಾವು ಆ ಏರಿಯಾದಲ್ಲಿ ನಡೆದಿತ್ತೋ ಇಲ್ಲೋ ಅನ್ನೋಷ್ಟು ಕ್ಲೀನಾಗಿರುತ್ತೆ. ಯಾವ ಥರ ಟೆಂಟ್ ಹಾಕಿರ್ತಾರಲ್ಲ ಅದೇ ಥರ ಆರಾಮಾಗಿ ಏನೂ ಇಲ್ಲದಂಗೆ ಫುಲ್ ನೀಟಾಗಿರುತ್ತೆ. ಏನೂ ಬಿದ್ದಿರಲ್ಲ, ಎಲ್ಲಿ ಏನು ಬಿದ್ದಿರುತ್ತೋ ಅವರೇ ಅದನ್ನು ಕ್ಲೀನ್ ಮಾಡಿ ಹೋಗ್ತಾರೆ. ಸೊ ಅದೊಂದು ವಿಷಯ ನನಗೆ ತುಂಬ ಇಷ್ಟ ಆಯಿತು. ಅದು ಅದನ್ನು ತೋರ್ಸೋಕ್ಕಾಗಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಇವತ್ತಿನ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ವೀಕೆಂಡ್ ಬರ್ತಾ ಇದೆ, ನಾಳೆ ಫ್ರೈಡೇ ಮುಗೀತು ಅಂತಂದರೆ ನಮಗೆ ವೀಕೆಂಡ್ ಸ್ಟಾರ್ಟ್. ಈ ಸತಿ ವೀಕೆಂಡಲ್ಲಿ ನಾನು ಯಾವುದನ್ನು ಇನ್ನು ಪ್ಲ್ಯಾನ್ ಏನೂ ಮಾಡಿಲ್ಲ. ಪ್ಲ್ಯಾನ್ ಮಾಡಿದ್ರೆ ಖಂಡಿತ ನನ್ನ ಜೊತೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಗುಡ್ ನೈಟ್ ಫ್ರೆಂಡ್ಸ್.